ಜುಲೈ ಮತ್ತು ಆಗಸ್ಟ್ ತಿಂಗಳ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಈ ಪ್ರಶ್ನೆಯನ್ನು ಕಳೆದ ಎರಡು ತಿಂಗಳಿಂದಲೂ ಕೂಡ ಯಾರ್ಯಾರು ಗೃಹಲಕ್ಷ್ಮಿಯರಿದ್ದಾರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡೀತಾ ಇದ್ದರು ಅವರು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಶ್ನೆಗೆ ಉತ್ತರವಾಗಿ ಎರಡು ಸಾರಿ ಸಚಿವರು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದರು ಇಲ್ಲ ಎರಡು ತಿಂಗಳ ಹಣ ಸಾಧ್ಯ ಆದಷ್ಟು ಬೇಗ ಬರುತ್ತೆ ಇನ್ನೊಂದು ವಾರದೊಳಗಡೆ ಬರುತ್ತೆ ಎರಡೂ ತಿಂಗಳ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳಿಕೆ ನೀಡಿದರು ಇದರ ಹಿನ್ನೆಲೆಯಲ್ಲಿ ನಾನು ಕೂಡ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ ಈ ತಿಂಗಳಾಂತ್ಯದ ವೇಳೆಗೆ ಒಟ್ಟಿಗೆ ಜುಲೈ ಮತ್ತು ಆಗಸ್ಟ್ ಅಂದರೆ ನಿಮಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಏನಿದೆ ಎರಡೂ ಕೂಡ ಒಟ್ಟಿಗೆ ಬರುತ್ತೆ ಈ ತಿಂಗಳಾಂತ್ಯದಲ್ಲಿ ಅಂತ ಹೇಳಿದ್ದೆ ಆದರೆ ಸದ್ಯದ ಅಪ್ಡೇಟ್ ಮಾಹಿತಿ ಬರ್ತಿರೋದು ಏನು ಹಾಗಾದರೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತಿನ ಹಣ ಬರೋದು ಯಾವಾಗ ಒಟ್ಟಿಗೆ ಬರುತ್ತಾ ಅಥವಾ ಒಟ್ಟಿಗೆ ಬರೋದಿಲ್ವಾ ಎರಡು ಕಂತಿನ ಹಣ ಹಾಗಾದರೆ ಈ ಎರಡು ತಿಂಗಳ ಕಂತಿನ ಹಣ ಒಂದು ಮಾಹಿತಿ ಆದರೆ ಇನ್ನು ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿತಾ ಇದೆ ಈ ತಿಂಗಳ ಕಂತಿನ ಹಣ ಇನ್ಯಾವಾಗ ಬರುತ್ತೆ ಅದಕ್ಕಾಗಿ ಇನ್ನೆಷ್ಟು ತಿಂಗಳು ನಾವು ವೇಟ್ ಮಾಡಬೇಕು ಈ ಎಲ್ಲ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಯಾಕಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಯಲ್ಲಿರುವಂಥ ಅಧಿಕಾರಿಗಳಿಂದ ಸಿಕ್ಕಂಥ ಮಾಹಿತಿ ಏನಿದೆ ಸೊ ಆ ಮಾಹಿತಿಯನ್ನು ನಾನು ನಿಮಗೆ ಕೊಡುವಂಥ ಕೆಲಸನ ಮಾಡ್ತಾಯಿದ್ದೀನಿ ಒಂದು ಇಲ್ಲಿವರೆಗೂ ಕೂಡ ಯಾಕಂದರೆ ಮೂರು ತಿಂಗಳು ಜುಲೈ ಮತ್ತು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಮೂರು ತಿಂಗಳ ಹಣವನ್ನು ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಮಾಡಿ ಅಂಥೇಳಿ ಈಗಾಗಲೇ ಒಂದು ಪ್ರಪೋಸಲನ್ನು ಕೊಟ್ಟಿದ್ದಾರೆ ಆ ಫೈಲ್ ಕೂಡ ಎಫ್ ಡಿಗೆ ಅಂದರೆ ಫಿನಾನ್ಸ್ ಡಿಪಾರ್ಟ್ಮೆಂಟ್ಗೆ ಮೂವ್ ಆಗಿದೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ನೂ ಹಣ ರಿಲೀಸ್ ಆಗಬೇಕಾಗಿದೆ ಹಣಕಾಸು ವಿಭಾಗದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಗೆ ಹಣ ಇದುವರೆಗೂ ಕೂಡ ರಿಲೀಸ್ ಆಗಿಲ್ಲ ನಾ ಹೇಳ್ತಾ ಇರೋದು ಜೂನ್ ತಿಂಗಳ ಹಣ ರಿಲೀಸ್ ಆಗಿದೆ ನಿಮಗೆ ಆ ಸಂದರ್ಭದಲ್ಲಿ ಒಂದಷ್ಟು ತಡ ಆಯಿತು ಈಗ ಹೇಳ್ತಾ ಇರೋದೇನೆಂದರೆ ಜುಲೈ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಈ ಮೂರು ತಿಂಗಳ ಹಣವನ್ನು ರಿಲೀಸ್ ಮಾಡಿ ಅಂಥೇಳಿ ಫೈಲನ್ನು ಮೂವ್ ಮಾಡಿದ್ದಾರೆ ಫಿನಾನ್ಸ್ ಡಿಪಾರ್ಟ್ಮೆಂಟಿಂದ ಇನ್ನೂ ಕೂಡ ಹಣ ರಿಲೀಸ್ ಆಗಿಲ್ಲ ಸೊ ಇಲ್ಲಿ ಪ್ರಶ್ನೆ ಇರೋದು ಮೂರು ತಿಂಗಳು ಒಟ್ಟಿಗೆ ಹಣ ರಿಲೀಸ್ ಆಗುತ್ತಾ ಎಲ್ಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನಿಮಗಲ್ಲ ಯಾರಿಗೆ ಫಲಾನುಭವಿಗಳಿಗಲ್ಲ ಇಲ್ಲಿ ಹೇಳ್ತಾ ಇರೋದೇನೆಂದರೆ ಇದುವರೆಗೂ ಕೂಡ ರಿಲೀಸ್ ಆಗಿಲ್ಲ ಇಷ್ಟೊತ್ತಿಗಾಗಲೇ ರಿಲೀಸ್ ಆಗಬೇಕಾಯಿತು ಸಚಿವರು ಹೇಳಿದಂಥ ಹೇಳಿಕೆಯನ್ನು ನೋಡ್ತಾ ಹೋದರೆ ಬಟ್ ಸದ್ಯಕ್ಕೆ ಇದುವರೆಗೂ ಕೂಡ ಇನ್ನೂ ರಿಲೀಸ್ ಆಗಿಲ್ಲ ವೇಟ್ ಮಾಡ್ತಾ ಇದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗಾದರೆ ಯಾವಾಗ ರಿಲೀಸ್ ಆಗ್ಬೋದು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ಆದರೆ ಒಂದಷ್ಟು ಮಾಹಿತಿಗಳನ್ನು ಫ್ಯಾ ಏನು ಹಣಕಾಸು ವಿಭಾಗದಲ್ಲೂ ಮತ್ತು ಮೇಳ ಮತ್ತು ಮಕ್ಕಳ ಕಲೆ ಇಲಾಖೆಯಲ್ಲಿ ಚೆಕ್ ಮಾಡಿದಾಗ ಸಿಗ್ತಿರೋದೇನೆಂದರೆ ನಿಮಗೆ ಇನ್ನೊಂದು ಎರಡು ಮೂರು ದಿನ ದಿನದಲ್ಲಿ ಹಣ ರಿಲೀಸ್ ಆಗ್ಬೋದು ಅಂಥೇಳಿ ಹಾಗಾದರೆ ಮೂರು ತಿಂಗಳು ಕಂತಿನ ಹಣ ಒಟ್ಟಿಗೆ ರಿಲೀಸ್ ಆಗುತ್ತಾ ಅಂದರೆ ಖಂಡಿತವಾಗ ಕೂಡ ಮೂರು ತಿಂಗಳ ಕಂತಿನ ಹಣ ರಿಲೀಸ್ ಆಗ್ತಾಯಿಲ್ಲ ಯಾಕಂದರೆ ಕಳೆದ ನಾಲ್ಕು ತಿಂಗಳ ಪ್ರೋಸೆಸ್ ನೋಡ್ತಾ ಹೋದರೆ ಒಂದೊಂದು ತಿಂಗಳು ಉದಾಹರಣೆಗೆ ಜೂನ್ ತಿಂಗಳು ಕಂಪ್ಲೀಟ್ ಆಯಿತಾ ಅದಾದಮೇಲೆ ಒಂದು ಫೈಲನ್ನು ಮೂವ್ ಮಾಡ್ತಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಸರ್ಕಾರಕ್ಕೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೀಗೀಗೆ ಈ ತಿಂಗಳು ಮುಗಿದಿದೆ ಎರಡು ಸಾವಿರದ ಐನೂರು ಕೋಟಿಯನ್ನು ರಿಲೀಸ್ ಮಾಡಬೇಕು ನೀವು ರಿಲೀಸ್ ಮಾಡಿ ಅಂಥೇಳಿ ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ರಿಲೀಸ್ ಆದಮೇಲೆ ಬಂದಂಥ ಹಣವನ್ನು ಡಿ ಬಿ ಟಿ ಮೂಲಕ ಪ್ರಕ್ರಿಯೆ ಏನಿದೆ ಆನ್ಲೈನ್ ಪ್ರಕ್ರಿಯೆ ಏನಿದೆ ಇದನ್ನು ಮಾಡಲಿಕ್ಕೆ ಮೂರರಿಂದ ಒಂಬತ್ತು ದಿನ ಹತ್ತು ದಿನದವರೆಗೂ ಕೂಡ ಮಿನಿಮಮ್ ತ್ರೀ ಡೇಸ್ ಮ್ಯಾಕ್ಸಿಮಮ್ ಟೆನ್ ಡೇಸ್ವರೆಗೂ ಕೂಡ ಆಗುತ್ತೆ ಅಂಥೇಳಿ ಮಾಹಿತಿ ಇರೋದು ಸೊ ಹತ್ತು ಒಳಗಾಗಿ ನಿಮಗೆ ಹಣ ಪ್ರತಿ ತಿಂಗಳು ಕಂತಿನ ಹಣ ಏನು ರಿಲೀಸ್ ಆಗ್ತಾ ಹೋಗ್ತಾ ಇದೆ ಇಲ್ಲಿ ಯಾಕೆ ಡಿಲೇ ಆಗ್ತಾ ಇದೆ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಅನುದಾನ ಇನ್ನೂ ರಿಲೀಸ್ ಆಗದೆ ಇರೋದೇ ಡಿಲೇ ಆಗಲಿಕ್ಕೆ ಕಾರಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈಗ ರೆಡಿ ಇದ್ದಾರೆ ಹಣ ರಿಲೀಸ್ ಆಯಿತು ಅಂದರೆ ಡಿ ಬಿ ಟಿ ಮೂಲಕ ಅವರ ಬ್ಯಾಂಕ್ ಖಾತೆಗಳಿಗೆ ಎರಡೆರಡು ಸಾವಿರ ರೂಪಾಯಿ ಹಣ ಹಾಕಲಿಕ್ಕೆ ರೆಡಿ ಇದ್ದಾರೆ ಆ ಪ್ರಕ್ರಿಯೆ ಮಾಡಲಿಕ್ಕೂ ಕೂಡ ರೆಡಿ ಇದ್ದಾರೆ ಇವನ್ ಮೊದಲೆಲ್ಲ ಹದಿನೈದು ದಿನ ಇಪ್ಪತ್ತು ದಿನ ಆಗ್ತಾಯಿತ್ತು ಈಗ ಅದರ ಇನ್ನು ಸ್ಪೀಡ್ ಮಾಡಿದರೆ ಮೂರು ದಿನ ಮಿನಿಮಮ್ ಮ್ಯಾಕ್ಸಿಮಮ್ ಟೆನ್ ಡೇಸ್ ಒಳಗಡೆ ರಿಲೀಸ್ ಆಗ್ತಾ ಇದೆ ಹಾಗಾದರೆ ಈಗ ಸದ್ಯದ ಮಾಹಿತಿ ಪ್ರಕಾರ ಜುಲೈ ಮತ್ತು ಆಗಸ್ಟ್ ಅಂದರೆ ಹನ್ನೆರಡನೇ ತಿಂಗಳು ಮತ್ತು ಹದಿಮೂರನೇ ತಿಂಗಳ ಕಂತಿನ ಹಣ ಏನಿದೆ ಎರಡೆರಡು ಸಾವಿರ ರೂಪಾಯಿ ಹಣ ಏನಿದೆ ರಿಲೀಸ್ ಆಗಬೇಕಾಗಿದೆ ಇಲ್ಲಿ ಪ್ರಶ್ನೆ ಇರೋದು ಒಂದು ತಿಂಗಳು ಕಂತಿನ ಹಣ ರಿಲೀಸ್ ಆಗುತ್ತೋ ಅಥವಾ ಎರಡು ತಿಂಗಳ ಕಂತಿನ ಹಣ ರಿಲೀಸ್ ಆಗುತ್ತೋ ಅಂತ ಯಾಕಂದರೆ ಈಗಾಗಲೇ ಜುಲೈ ಮುಗಿದಿದೆ ಮತ್ತು ಆಗಸ್ಟ್ ತಿಂಗಳು ಕೂಡ ಮುಗಿದಿದೆ ಎರಡು ತಿಂಗಳ ಕಂತಿನ ಹಣವನ್ನು ಏನಾದರೂ ಆಗ್ತಾರೋ ಅಥವಾ ಏನಾದರೂ ಸರ್ಕಾರದ ಬಳಿ ಹಣ ಇತ್ತು ಅನ್ನೋದಾದರೆ ಮೂರು ತಿಂಗಳು ಕಂತಿನ ಹಣವನ್ನು ಏನಾದರೂ ರಿಲೀಸ್ ಮಾಡ್ತಾರ ಅಂತ ಒಂದು ನಿರೀಕ್ಷೆಯೂ ಕೂಡ ಇದೆ ಆದರೆ ವಾಸ್ತವಾಗಿ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ನೋಡ್ತಾ ಹೋದರೆ ತಿಂಗಳು ತಿಂಗಳು ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಈಗಾಗಲೇ ಎರಡು ತಿಂಗಳು ಆಗಿರೋದ್ರಿಂದ ಎರಡು ತಿಂಗಳು ಹಣ ರಿಲೀಸ್ ಮಾಡ್ತಾರೋ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಸಮರ್ಪಕವಾದಂಥ ಮಾಹಿತಿ ಇಲ್ಲ ಸೊ ಇದರ ಹಿನ್ನೆಲೆಯಲ್ಲಿ ಹೇಳೋದಾದರೆ ಜುಲೈ ತಿಂಗಳ ಹಣ ಜುಲೈ ತಿಂಗಳ ಹಣ ಈ ತಿಂಗಳ ಅಂತ್ಯದ ಒಳಗಡೆ ಬರೋದು ಸ್ವಲ್ಪ ಡೌಟು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಇದೆ ಹಾಗಾದರೆ ಯಾವಾಗ ಬರುತ್ತೆ ಅಂದರೆ ಜುಲೈ ತಿಂಗಳ ಹಣ ಮುಂದಿನ ತಿಂಗಳು ಮೊದಲ ವಾರದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಇದು ಸ್ಪಷ್ಟವಾದಂಥ ಮಾಹಿತಿ ಸೊ ಹಾಗಾದರೆ ಜುಲೈ ತಿಂಗಳ ಕಂತಿನ ಹಣವೇ ನಿಮಗೆ ಮುಂದಿನ ತಿಂಗಳು ಒಂದು ವಾರದ ಒಳಗಡೆ ಬರೋದಾದರೆ ಅಂದರೆ ನಿಮಗೆ ಅಕ್ಟೋಬರ್ ತಿಂಗಳು ಮೊದಲ ವಾರದಲ್ಲಿ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಹಾಗಾದರೆ ನಿಮಗೆ ಆಗಸ್ಟ್ ತಿಂಗಳ ಹಣ ಇನ್ಯಾವಾಗ ಬರುತ್ತೆ ಅಂದರೆ ರಿಲೀಸ್ ಏನಾದರೂ ಮಾಡಿದರೆ ರಿಲೀಸ್ ಏನಾದರೂ ಈ ವಾರದಲ್ಲೇ ರಿಲೀಸ್ ಆಯಿತು ಅಂದರೆ ಸೊ ನಿಮಗೆ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಇಲ್ಲದೇ ಹೋದರೆ ಎರಡನೇ ವಾರದಲ್ಲಿ ಬರುವಂಥ ಸಾಧ್ಯತೆ ಇದೆ ಹಾಗಾದರೆ ಸಚಿವರು ಹೇಳಿದರು ಎರಡೂ ತಿಂಗಳ ಹಣವನ್ನು ಒಟ್ಟಿಗೆ ಹಾಕ್ತೀವಿ ಅಂಥೇಳಿ ಆದರೆ ತಾಂತ್ರಿಕವಾಗಿ ಎರಡೂ ತಿಂಗಳು ಒಟ್ಟಿಗೆ ಹಣವನ್ನು ಹಾಕ್ಲಿಕ್ಕೆ ಬರೋದಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ ಯಾಕಂದರೆ ನಿಮಗೆ ಡಿ ಬಿ ಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡಬೇಕಾದ್ರೆ ಎರಡೆರಡು ಸಾವಿರ ರೂಪಾಯಿ ರೀತಿಯಾಗಿ ಅದನ್ನು ನೀಟಾಗಿ ಫೈಲ್ ಮಾಡ್ತಾರೆ ನಾನ್ನೂರು ಫೈಲ್ಗಳು ಆಗ್ತವೆ ಅಂತಂದರೆ ಒಂದೊಂದು ಬಂಚ್ ರೀತಿಯಾಗಿ ಫೈಲನ್ನು ಮಾಡಿ ಅದು ಫೈಲ್ ಅಂದರೆ ನಾನು ಹೇಳ್ತಿರೋದು ಫಿಸಿಕಲ್ ಫೈಲ್ ರೀತಿಯಲ್ಲ ಕಂತಿನ ಹಣವನ್ನು ಏನಿದೆ ಅಂದರೆ ನಿಮಗೆ ಮೊತ್ತದ ಹಣ ಏನಿದೆಯಲ್ಲ ನಾನ್ನೂರು ಫೈಲ್ಗಳನ್ನು ಮಾಡಿ ವಿಭಾಗ ಮಾಡಿ ಅದನ್ನು ರಿಲೀಸ್ ಮಾಡೋದು ಈ ರೀತಿಯಾದಂಥ ಪ್ರಕ್ರಿಯೆ ಇರೋ ಹಿನ್ನೆಲೆಯಲ್ಲಿ ನಿಮಗೆ ನಾನ್ನೂರು ಫೈಲ್ಗಳಾಗ್ತವಂತೆ ಅಂತ ಈ ರೀತಿಯಾಗಿ ಟೆಕ್ನಿಕಲಿ ಒಂದು ತಿಂಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಹಣ ಬೇಕಾಗತ್ತೆ ಈ ರೀತಿಯಾಗಿ ಮೂರು ತಿಂಗಳದ್ದು ನಿಮಗೆ ಒಂದು ಮಾಹಿತಿ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೂರು ತಿಂಗಳದ್ದು ಕೂಡ ಕೊಡಿ ಸ್ವಾಮಿ ನಮಗೆ ಒಂದು ತಿಂಗಳಿಗೆ ಎರಡು ಸಾವಿರದ ಐದುನೂರು ರೂಪಾಯಿ ಐನೂರು ಕೋಟಿ ಖರ್ಚಾಗುತ್ತೆ ಆ ರೀತಿಯಾಗಿ ಮೂರು ತಿಂಗಳು ಹಣ ಕೊಡಿ ಅಂತೇಳಿ ಕೇಳಿದ್ದಾರೆ ಹಣಕಾಸು ವಿಭಾಗ ಡಿಪಾರ್ಟ್ಮೆಂಟಿಗೆ ಎಷ್ಟು ಕಂತಿನ ಹಣ ಅಂದರೆ ಎಷ್ಟು ತಿಂಗಳ ಹಣವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಇದೆ ಈವನ್ ಎರಡು ತಿಂಗಳು ಕೂಡ ಒಟ್ಟಿಗೆ ಹಣವನ್ನು ಕೊಟ್ಟರು ಅಂತ ಅಂದ್ಕೊಳ್ಳಿ ಇದಾದ್ರೂ ಕೂಡ ನಿಮಗೆ ಈ ತಿಂಗಳ ಅಂತ್ಯದ ವೇಳೆಗೆ ಬರೋದು ಬಹುತೇಕ ಡೌಟ್ ಫಿಫ್ಟಿ ಪರ್ಸೆಂಟ್ ಮಾತ್ರ ಚಾನ್ಸಸ್ ಇದೆ ನೆಕ್ಸ್ಟ್ ಮಂತ್ ಅಂದರೆ ಅಕ್ಟೋಬರ್ ಮೊದಲ ವಾರದಲ್ಲಿ ನಿಮಗೆ ಜುಲೈ ತಿಂಗಳ ಹಣ ಬಂದರೆ ನಿಮಗೆ ಅಕ್ಟೋಬರ್ ಎರಡನೇ ವಾರದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಹಣ ಬರುತ್ತೆ ಹಾಗಾದರೆ ಎರಡು ತಿಂಗಳ ಮಾಹಿತಿಯನ್ನೇನು ಹೇಳಿದ್ರಿ ಸದ್ಯದ ಮಾಹಿತಿಯನ್ನು ನೋಡ್ತಾ ಹೋದರೆ ಅಪ್ಡೇಟ್ ಇನ್ಫಾರ್ಮೇಷನ್ನ ಹಾಗಾದರೆ ಸೆಪ್ಟೆಂಬರ್ ತಿಂಗಳು ಕೂಡ ಮುಗಿದೋಗ್ಬಿಡುತ್ತಲ್ಲ ಈ ಕಂತಿನ ಹಣ ಇನ್ಯಾವಾಗ ಬರುತ್ತೆ ಅಂದರೆ ಈಗಾಗಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಹಿತಿಯನ್ನು ಕೇಳಿದೆ ಅಂದರೆ ಕಡತವನ್ನು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಕಳಿಸಿದೆ ಸೊ ಅವರು ಯಾವಾಗ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡಿದ ನಂತರ ಆ ಪ್ರಕ್ರಿಯೆ ಶುರುವಾಗುತ್ತೆ ಅದು ಮಿನಿಮಮ್ ಮೂರು ದಿನ ಮ್ಯಾಕ್ಸಿಮಮ್ ಟೆನ್ ಡೇಸ್ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ನಿಮಗೆ ಮೊದಲ ಎರಡು ತಿಂಗಳ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತಂದರೆ ಖಂಡಿತವಾಗ ಕೂಡ ಬರೋದಿಲ್ಲ ಆ ರೀತಿಯಾದಂಥ ಚಾನ್ಸಸ್ ಬಹಳ ಕಡಿಮೆ ಇದೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಹಾಕೋದಿಲ್ಲ ಹೇಗಾಗ್ಬೋದು ಅಂದರೆ ಎರಡು ತಿಂಗಳು ಒಂದೇ ಸರಿಗೆ ಹಣವನ್ನು ಏನು ರಿಲೀಸ್ ಮಾಡಿದ್ರೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಮಗೆ ಬೇರೆ ಬೇರೆಯಾಗಿ ಅಂದರೆ ಇವತ್ತು ಎರಡು ಸಾವಿರ ಹಣ ಬಂದರೆ ಇನ್ನು ಮೂರು ದಿನ ಆದಮೇಲೆ ಎರಡು ಸಾವಿರ ಹಣವನ್ನು ಹಾಕ್ಬೋದು ಸೊ ಈ ಹಿನ್ನೆಲೆಯಲ್ಲಿ ಒಂದೆರಡು ದಿನ ಲೇಟಾಗಿ ಅನ್ನೋ ರೀತಿಯಾಗಿ ಲೆಕ್ಕಾಚಾರದಲ್ಲಿ ಹೇಳೋದಾದರೆ ನಿಮಗೆ ಅಕ್ಟೋಬರ್ ತಿಂಗಳು ಮೊದಲ ವಾರದಲ್ಲಿ ಮೊದಲ ತಿಂಗಳ ನಿಮಗೆ ಅಂದರೆ ಜುಲೈ ತಿಂಗಳ ಹಣ ಬಂದರೆ ಎರಡನೇ ವಾರದಲ್ಲಿ ಅಕ್ಟೋಬರ ಎರಡನೇ ವಾರದಲ್ಲಿ ನಿಮಗೆ ಆಗಸ್ಟ್ ತಿಂಗಳ ಹಣ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ರಿಲೀಸ್ ಮಾಡಿದ್ರೆ ಇಲ್ಲದೆ ಹೋದರೆ ಇನ್ನಷ್ಟು ತಡ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಈಗಾಗಲೇ ತಡ ಆಗಿರೋದರಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿ ಕಳಿಸ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ ಎಷ್ಟು ತಿಂಗಳು ಅನ್ನೋದ್ರ ಬಗ್ಗೆ ಸಮರ್ಪಕವಾದಂಥ ಮಾಹಿತಿ ಸಿಕ್ಕಿಲ್ಲ ಸೊ ಇದು ನಿಮಗೆ ಅಪ್ಡೇಟ್ ಇನ್ಫಾರ್ಮೇಷನ್ ನೀವು ಇನ್ಯಾವಾಗ ಬರುತ್ತೆ ಅಂಥೇಳಿ ಸಿ ಡಿ ಪಿ ಓ ಕಚೇರಿಗೆ ಪದೇ ಪದೇ ಅಲಿಯೋ ಅವಶ್ಯಕತೆ ಇಲ್ಲ ಯಾಕಂದರೆ ಪಕ್ಕಾ ಮಾಹಿತಿ ಏನಿದೆ ಅದು ಆ ಮಾಹಿತಿಯನ್ನು ನಿಮಗೆ ಕೊಡುವಂಥ ಕೆಲಸವನ್ನು ಮಾಡಿದ್ದೀನಿ ಮತ್ತು ಈ ವಿಚಾರವಾಗಿ ನಿಮಗೆ ನಿರಂತರವಾಗಿ ಅಪ್ಡೇಟ್ ಇನ್ಫಾರ್ಮೇಷನ್ನ ಕೊಡ್ತಾನೆ ಬಂದಿದ್ದೀನಿ ಇನ್ನು ಮಂಗಳ ಮುಖಿಯರಿಗೆ ಕಳೆದ ಮೂರು ತಿಂಗಳ ಹಿಂದೀಚೆಗಷ್ಟೇ ಅವರು ಕೂಡ ಅಪ್ಲಿಕೇಶನ್ ಹಾಕಿದ್ರು ನಾವು ಕೂಡ ಗೃಹಲಕ್ಷ್ಮಿ ವ್ಯಾಪ್ತಿಯಲ್ಲಿ ನಮಗೂ ಕೂಡ ಕೊಡಿ ನಮಗೂ ಸಹಾಯ ಆಗತ್ತೆ ಅಂತ ಹೇಳಿ ಮಾಡಿಕೊಂಡಿದ್ರು ಮಾಡ್ಕೊಂಡಿದ್ರು ಅವ್ರಿಗೂ ಕೂಡ ಸಚಿವರು ಹೇಳಿದ್ದೇನೆಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರಿಗೂ ಕೂಡ ಮೂರು ತಿಂಗಳಾಗತ್ತಲ್ಲ ಮೂರು ತಿಂಗಳು ಹಿಂದೆ ಅಪ್ಲಿಕೇಶನ್ ಹಾಕಿದ್ದು ಸೊ ಅದು ಕೂಡ ಡಿ ಬಿ ಟಿ ಪ್ರೊಸೆಸಲ್ಲಿ ಆ್ಯಡ್ ಆಗಿದೆ ಅವ್ರಿಗೂ ಕೂಡ ಮೂರು ತಿಂಗಳು ಒಟ್ಟಿಗೆ ಹಣವನ್ನು ಹಾಕ್ತೀವಿ ಅಂತ ಹೇಳಿದರೆ ಒಟ್ಟಿಗೆ ಹಣ ಅಂತಂದರೆ ಒಂದೇ ಸರಿ ಆರು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಆ ರೀತಿಯಾದಂಥ ಪ್ರಕ್ರಿಯೆಯೂ ಕೂಡ ಇಲ್ಲ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ನಿಮಗೆ ಎರಡೆರಡು ದಿನ ಎರಡೆರಡು ದಿನ ಬಿಟ್ಟು ಈ ರೀತಿಯಾಗಿ ಬರ್ಬೋದು ಒಟ್ಟಿಗೆ ಹಣ ರಿಲೀಸ್ ಆಗಿದ್ರೆ ರಿಲೀಸ್ ಆಗದೆ ಇದ್ದರೆ ಒಂದೊಂದು ತಿಂಗಳ ಹಣವೇ ಬರೋದು ಪ್ರಕ್ರಿಯೆ ಹೇಗಿದೆ ಅನ್ನೋದರೆ ಇನ್ನೊಂದು ಸಾರಿ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಜೂನ್ ತಿಂಗಳು ಮುಗೀತು ಅಂತ ಅಂದ್ಕೊಳ್ಳಿ ಜೂನ್ ತಿಂಗಳಾದಮೇಲೆ ಫ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆ ಒಂದು ಫೈಲನ್ನು ಮೂವ್ ಮಾಡುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೀಗಿಗೆ ಜುಲೈ ಜೂನ್ ತಿಂಗಳು ಮುಗಿದಿದೆ ಅವರಿಗೆ ಹಣವನ್ನು ಕೊಡಬೇಕಾಗಿದೆ ಹಣ ಬಿಡುಗಡೆ ಮಾಡಿ ಅಂಥೇಳಿ ಅದಾದಮೇಲೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಓಕೆ ಮಾಡಬೇಕು ಅಪ್ರೂವ್ ಮಾಡಾದ ಮೇಲೆ ಹಣ ಬಿಡುಗಡೆ ಮಾಡಬೇಕು ಅದು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಿ ಇಲಾಖೆಗೆ ಹಣ ಬರುತ್ತೆ ಮೇಲೆ ಅದನ್ನು ಡಿ ಬಿ ಟಿ ಮೂಲಕ ಬ್ಯಾಂಕ್ ಅವರವರ ಖಾತೆಗಳಿಗೆ ಹಣ ವರ್ಗಾವಣೆ ಮಾಡುವಂಥ ಕೆಲಸ ಆಗುತ್ತೆ ಇದು ಮೂರರಿಂದ ಹತ್ತು ದಿನ ಆಗುತ್ತೆ ಸೊ ಈ ಪ್ರಕ್ರಿಯೆ ಆಗೋ ಕಾರಣಕ್ಕಾಗಿ ಮೊದಲು ಆರಂಭದಲ್ಲಿ ಆಗಿದ್ದಿದ್ದಿಲ್ಲ ಮೊದಲೇ ಮೂರು ತಿಂಗಳು ಹಣ ಮುಂಚಿತವಾಗಿ ಕೊಡ್ತಾಯಿದ್ರು ಅದರಿಂದಾಗಿ ನಿಮಗೆ ತಿಂಗಳು ತಿಂಗಳು ನಂತರ ಆಗಿ ಐದು ಹತ್ತು ದಿನದೊಳಗಡೆ ಹಣ ರಿಲೀಸ್ ಇತ್ತು ಬಟ್ ಈಗ ಹಾಗಾಗ್ತಾ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ಲೇಟಾಗಿ ಹಣ ವರ್ಗಾವಣೆ ಆಗ್ತಾ ಇದೆ ಇದಕ್ಕೆ ಇದೇ ಭಾಳ ಪ್ರಮುಖವಾದಂಥ ಕಾರಣ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಪ್ರಶ್ನೆಗಳಿದ್ದರೆ ಖಂಡಿತವಾಗ ಕೂಡ ನೀವು ಪ್ರಶ್ನೆಗಳನ್ನು ಕೇಳ್ಬೋದು ಅದಕ್ಕೆ ಉತ್ತರ ಕೊಡುವಂಥ ಕೆಲಸನೂ ಕೂಡ ಮಾಡ್ತೀನಿ ಶರಣು ಹಂಪಿ ನ್ಯೂಸ್ ಏಟೀನ್ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ